ಅದಕ್ಕೆ ಮಳೆಯಲ್ಲಾಗಿರ್ತಕ್ಕಂಥ ತೊಂದರೆಗಳನ್ನ ನೋಡ್ಲಿಕ್ಕೆ ಎಂದಾಗಿರ್ತಕ್ಕಂಥ ತೊಂದರೆಗಳನ್ನ ನೋಡ್ಲಿಕ್ಕೋಸ್ಕರನೇ ಬಂದಿರತಕ್ಕಂಥದ್ದು. ಈಗಾಗಲೇ ಕರ್ನಾಟಕದಲ್ಲಿ ಮೈಸೂರು, ಕೊಡಗು, ಹಾಸನ, ಇವತ್ತು ಬೆಳಗಾವಿ ಎಲ್ಲ ಕಡೆ ಹೋಗ್ತಾ ಇದ್ದೀವಿ. ಎಲ್ಲ ಕಡೆ ಪರಿಹಾರ ಕೆಲಸಗಳನ್ನ ಪ್ರಾರಂಭ ಮಾಡಿದ್ದಾರೆ. ಸತ್ತವರಿಗೆ ಪರಿಹಾರ ಕೊಡ್ತಕ್ಕಂಥದ್ದು, ಮನೆಗಳು ಬಿದ್ದೋಗಿರೋದಕ್ಕೆ ಪರಿಹಾರ ಕೊಡ್ತಕ್ಕಂಥದ್ದು, ಮತ್ತೆ ಪ್ರಾಣಿಗಳು ಸತ್ತೋಗಿದ್ರೆ ಅವತ್ತು ಪರಿಹಾರ ಕೊಡ್ತಕ್ಕಂಥದ್ದು, ವಿದ್ಯುತ್ ಕಂಬಗಳು ಬಿದ್ದೋಗಿದ್ರೆ, ಟ್ರಾನ್ಸ್ಫಾರ್ಮರ್ಗಳು ಹೋಗಿದ್ರೆ ಅದೆಲ್ಲನೂ ಕೂಡ ರೆಸ್ಟೋರ್ ಮಾಡ್ತಕ್ಕಂಥ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ರಸ್ತೆಗಳು ಮಾಡಲಿಕ್ಕೆ ಈಗ ಮಳೆ ಬರ್ತಾ ಇದೆಯಲ್ಲ, ದಿನ ಮಾಡ್ತಾ ಇದೆಯಲ್ಲ, ಅದನ್ನ ತಕ್ಷಣ ತಗೊಳ್ಳಲಿಕ್ಕೆ ಕಷ್ಟ ಆಗ್ತಾ ಇದೆ. ದಿನ ಸುಮಾರು 42 ದಿನದಿಂದ ಪ್ರತಿದಿನ ಮಳೆ ಬೀಳ್ತಾ ಇದೆ. ಅದಕ್ಕೆ ಈಗ ಅಂಗನವಾಡಿ ಗಳಿಗೂ ಕೂಡ ರಜಾ ಘೋಷಣೆ ಮಾಡಬೇಕು ಅಂತ ಹೇಳಿದ್ದೀನಿ. ಶಾಲೆ ಕೊಠಡಿಗೆ ಆಮೇಲೆ ಶಾಲೆಗಳಿಗೆ 10 ದಿನ ರಜಾ ಕೊಟ್ಟಿತ್ತು. ಇನ್ನು ಅಗತ್ಯ ಬಿದ್ದರೆ ಇನ್ನೂ ಮಾಡ್ತಾರೆ. ಮತ್ತೆ ಮುಂದಿನ ವಾರ ಹೆಚ್ಚು ಮಳೆ ಬರತಕ್ಕಂಥದ್ದು ಹವಾಮಾನ ಮುನ್ಸೂಚನೆ ಪ್ರಕಾರ ಮಳೆ ಬರತಕ್ಕಂಥದ್ದು ಇದೆ. ಅದಕ್ಕೆ ಎಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೂ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ನವರು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು, ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ನವರು ಮತ್ತೆ ನೀರಾವರಿ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಕೂಡ ಅಲರ್ಟ್ ಆಗಿರಬೇಕು ಅಂತ ಹೇಳಿದ್ದೀನಿ. ಗ್ರೌಂಡ್ ಸ್ಟೀಮ್ನಲ್ಲಿ ಏನು ತೊಂದರೆ ಆಗಬಾರ್ದು. ಅಲ್ಲ, ಈ ಸಾರಿ ಯೋಚನೆ ಮಾಡ್ತೀವಿ, ಶಾಶ್ವತ ಎಲ್ಲೆಲ್ಲಿ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಲ್ಲಿ ಪರಿಹಾರ ಮಾಡಲ್ಲ. ಜನರುಗಳು ಕೂಡ ಕೋಆಪರೇಟ್ ಮಾಡಬೇಕು. ಜನರು ಕೋಆಪರೇಟ್ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ. ಅನೇಕ ಸಾರಿ ಪರ್ಮನೆಂಟ್ ಆಗಿ ಮಾಡ್ತೀವಿ ಅಂತಂದ್ರೆ ಕೂಡ ಆ ಜಾಗ ಬಿಡಕ್ಕೆ ತಯಾರಾಗಿರಲ್ಲ ಜನ. ಸೊ ಅದರಿಂದ ಜನರು ಕೋಆಪರೇಷನ್ ಮೇಲೆ ಮಾಡ್ತೀವಿ. ನೀವು ಒಬ್ಬನೇ ಕೇಳ್ತಾ ಇದೆಯಲ್ಲ, ಬೇರೆಯವರು ಯಾರು ಕೇಳ್ತಾ ಇಲ್ಲ. ಏನ ಕೇಳಪ್ಪ, ಯಡಿಯೂರಪ್ಪನವರಿದ್ದಾಗ 5 ಲಕ್ಷ ಪೂರ್ಣ ಮನೆ ಹಾಳಾಗಿದ್ರೆ 5 ಲಕ್ಷ ಕೊಡಬೇಕು ಅಂತ ಮಾಡಿದ್ರು ಮುಖ್ಯಮಂತ್ರಿಯಾಗಿದ್ದರು. ನಾವೇನ್ ಮಾಡಿದೀವಿ ಅಂದ್ರೆ ಸ್ವಲ್ಪ ದುರುಪಯೋಗ ಆಯಿತು, ನಂಬರ್ ಒನ್. ನಂಬರ್ ಟೂ, ಎಲ್ರಿಗೂ ಸಿಕ್ಕಲಿಲ್ಲ ಅದು ದುಡ್ಡು. ಫಸ್ಟ್ ಇನ್ಸ್ಟಾಲ್ಮೆಂಟ್ ಸಿಕ್ತು, ಸೆಕೆಂಡ್ ಇನ್ಸ್ಟಾಲ್ಮೆಂಟ್, ಥರ್ಡ್ ಇನ್ಸ್ಟಾಲ್ಮೆಂಟ್ ಸಿಗ್ಲೇ ಇಲ್ಲ. ಅದಕ್ಕೆ ದುರುಪಯೋಗ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ 1,20,000 ರೂಪಾಯಿ ಕೊಟ್ಬಿಡ್ತೀವಿ, ಜೊತೆಗೆ ಒಂದು ಮನೆ ಕೊಡ್ತೀವಿ ಪೂರ್ಣ ಕಳ್ಕೊಂಡಿರೋರಿಗೆ, ಹಾನಿಯಾಗಿರ್ತಕ್ಕಂಥವ್ರಿಗೆ ಒಂದು ಮನೆನೂ ಕೂಡ ಕೊಡ್ತೀವಿ. 1,20,000 ಯಾರು ಹೇಳಿದವರು ಇಲ್ಲ, ಕೊಟ್ಟಿದೀವಿ. ಈ ತಿಂಗಳು ಕೊಡಬೇಕು, ಎಷ್ಟು ಯಾವುದು ಜುಲೈನಲ್ಲಿ ಕೊಡಬೇಕು. ನಿಮ್ಗೆ ಹೇಳಿದ್ರ ಅಲ್ಲ ಗೊತ್ತು, ಬರ್ತಾರೆ ಅಂತ ಗೊತ್ತು. ನಿಮ್ಗೆ ಹೇಳಿದ್ರೆ ನೋಡ, ಈಗ ನಾವು ಕೇಳಪ್ಪ, ಇಲ್ಲಿ ನಾವು ವಿತ್ಡ್ರಾ ಮಾಡಬೇಕು ಟೋಕಾಸ್ ನೋಟಿಸ್ ಅಂತ ಹೇಳಿದ್ದೀವಿ, ನಂಬರ್ ಒನ್. ನಂಬರ್ ಟೂ, ಅಬ್ರಾಮ್ ಅವನು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ನ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಬೇಕು ಅಂತ ಬರೆದಿದ್ದೀವಿ. ನೋಡು, ಗೌರ್ನರ್ ಯಾವ ತೀರ್ಮಾನ ತಗೊಳ್ತಾರೆ ಅಂತ ನೋಡಿ. ಇನ್ನು ತಗೊಂಡಿಲ್ವಲ್ಲ ತೀರ್ಮಾನ, ಲೀಗಲ್ ಆಗಿ ಫೈಟ್ ಮಾಡೋಕ್ಕೆ ತಯಾರಾಗಿದ್ದೀವಿ. ಎಲ್ಕು ಸಿದ್ಧ ಅಂತಂದ್ರೆ ಲಾಸ್ಟ್ ಏನಾಗಿದ್ರು, ವಾಟ್ ಯು ಮೀನ್ ಬೈ ಎಲ್ಕು ಸಿದ್ಧ? ಬೋತ್ ಲೀಗಲಿ ಅಂಡ್ ಪೊಲಿಟಿಕಲಿ ವಿ ವಿಲ್ ಫೈಟ್.